ಸಾಧಾರಣ ಕಾಲದ 16ನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಮೆಲ್ ಧ್ಯಾನಕ್ಕೆ ಕೀರ್ತನೆಯನ್ನು ಓದೋಣ. ಪ್ರಭು ನಿತ್ಯ ಜೀವವನ್ನು ಈಯುವ ನುಡಿ ಇರುವುದು ತಮ್ಮಲ್ಲೇ. ಪ್ರಭುವಿನ ಆಜ್ಞೆ ಪರಿಪೂರ್ಣ ಜೀವನಕದು ನವಚೇತನ. ನಂಬಲರ್ಹ ಪ್ರಭುವಿನ ಶಾಸನ ಮುಗ್ಧರಿಗದು ಸುಜ್ಞಾನ. ಪ್ರಭುವಿನ ನಿಯಮ ನೀತಿಬದ್ಧ ಮನಸ್ಸಿಗದು ಹೊಸಗೆ. ಪ್ರಭುವಿನ ಕಟ್ಟಳೆ ಪರಿಶುದ್ಧ ಕಣ್ಣಿಗದು ದೀವಿಗೆ. ಪ್ರಭುವಿನ ಭೀತಿ ಪವಿತ್ರ ಅದೆಂದಿಗೂ ಶಾಶ್ವತ. ಪ್ರಭುವಿನ ತೀರ್ಪು ಯಥಾರ್ಥ ಪರಿಪೂರ್ಣ ನ್ಯಾಯಯುತ. ಅಪೇಕ್ಷಣೀಯವಾದುವವು ಚಿನ್ನ ಅಪರಂಜಿಗಿಂತ. ಅತಿ ಮಧುರವಾದುವವು ಅಪ್ಪಟ ಜೇನುತುಪ್ಪಕ್ಕಿಂತ. ಪ್ರೀತಿಯ ಶ್ರೋತೃಗಳೇ, ಇಂದಿನ ಮೊದಲನೆಯ ವಾಚನದಲ್ಲಿ ದೇವರು ಕೊಟ್ಟ ಆಜ್ಞೆಗಳನ್ನು ಆಲಿಸುತ್ತೇವೆ. ಇಂದಿನ ಶುಭ ಸಂದೇಶದಲ್ಲಿ ಬಿತ್ತುವವನ ಸಾಮತಿಯ ಅರ್ಥವನ್ನು ಕೇಳುತ್ತೇವೆ. ಈ ಎರಡು ವಾಚನಗಳಲ್ಲಿ ನಮಗೆ ಆಲಿಸಲು ಸಿಗುವಂತಹ ಆ ವಿಷಯದ ಸಾರಾಂಶವನ್ನ ಇಂದಿನ ಕೀರ್ತನೆಯಲ್ಲಿ ನಾವು ಆಲಿಸುತ್ತೇವೆ. ಬಿತ್ತುವವನು ದೇವರು, ಏಕೆಂದರೆ ಅವರ ಆಜ್ಞೆ ಪರಿಪೂರ್ಣವಾದುದು. ನಮ್ಮ ಜೀವನಕ್ಕೆ ನವಚೇತನವನ್ನು ನೀಡುವಂತಹ ಶಕ್ತಿ ಆ ಬಿತ್ತುವವನಲ್ಲಿದೆ. ಅವರು ಬಿತ್ತುವಂತಹ ಆ ಬೀಜ ಶ್ರೀ ಸಾಮ್ರಾಜ್ಯದ ಸಂದೇಶ, ಪ್ರಭುವಿನ ಆಜ್ಞೆ, ಅವರ ನಿಯಮ, ಅವರ ಕಟ್ಟಳೆ. ಕೀರ್ತನೆ ಹೇಳುವಂತೆ ಅದು ಪರಿಪೂರ್ಣವಾದುದು, ನೀತಿಬದ್ಧವಾದುದು, ಪರಿಶುದ್ಧವಾದುದು, ಪವಿತ್ರವಾದುದು, ಯಥಾರ್ಥವಾದುದು, ಅನ್ಯಾಯಯುತವಾದುದು. ಅದು ನಮ್ಮ ಬಾಳಿಗೆ ಚೈತನ್ಯವನ್ನು ನೀಡಬಲ್ಲದು. ನಮ್ಮ ಮುಗ್ಧತೆಯಲ್ಲಿ ಸುಜ್ಞಾನ ಅದು. ಕಣ್ಣಿಗೆ ದೀವಿಗೆ ಆದರೆ ಮನಸ್ಸಿಗೆ ಹೊಸಗೆ. ಚಿನ್ನಕ್ಕಿಂತ ಅಪರಂಜಿಗಿಂತ ಅಪೇಕ್ಷಣೀಯವಾದುದು, ಮಧುರವಾದುದು ಜೇನುತುಪ್ಪಕ್ಕಿಂತ. ಇದನ್ನು ಪಾಲಿಸಿದಾಗ ಇದರ ವೈಯಕ್ತಿಕ ಅನುಭವ ನಮ್ಮೆಲ್ಲರಿಗೂ ಆಗುತ್ತದೆ. ದೇವರ ಆಜ್ಞೆಗಳನ್ನು ಪಾಲಿಸಿದಾಗ ಆ ಬಿತ್ತುವವನ ಸಾಮರ್ಥ್ಯ ಅರ್ಥವನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ ಆ ಶ್ರೀ ಸಾಮ್ರಾಜ್ಯದ ಸಂದೇಶಕ್ಕೆ ಒಂದು ಫಲವತ್ತಾದ ಭೂಮಿಯಂತೆ ನೀಡಿದರೆ ಈ ಕೀರ್ತನೆಯ ನುಡಿಗಳು ನಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ನಮ್ಮ ಅನುಭವಕ್ಕೆ ಬರುತ್ತವೆ. ಆಗ ದೇವರ ವಾಕ್ಯ ಮಧುರವಾಗುತ್ತದೆ, ಜೇನುತುಪ್ಪಕ್ಕಿಂತ ಸಿಹಿಯಾಗಿರುತ್ತದೆ, ಅಪರಂಜಿಗಿಂತ ಚಿನ್ನಕ್ಕಿಂತ ಆಕರ್ಷಣೀಯವಾಗಿ ಅಪೇಕ್ಷಣೀಯವಾಗಿ ಕಾಣುತ್ತದೆ. ಈ ಕರೆಯನ್ನ ಇಂದಿನ ದೈವ ವಾಕ್ಯ ವಿಧಿ ನಮಗೆಲ್ಲರಿಗೂ ನೀಡುತ್ತದೆ. ದೇವರ ವಾಕ್ಯವನ್ನು ಆಲಿಸಿ ಪಾಲಿಸುವಂತಹ ಕರೆ. ದೇವರ ಆ ವಾಕ್ಯದಲ್ಲಿ ಅಂತಹ ಒಂದು ಶಕ್ತಿ ಇದೆ, ನಮ್ಮನ್ನು ಬದಲಾಯಿಸುವಂತಹ, ನಮಗೆ ಚೈತನ್ಯವನ್ನು ನೀಡುವಂತಹ, ಸ್ಫೂರ್ತಿಯನ್ನು ನೀಡುವಂತಹ ಶಕ್ತಿ ಆ ವಾಕ್ಯಕ್ಕಿದೆ. ಅದನ್ನು ನಾನು ಸ್ವೀಕರಿಸಿ, ಅದನ್ನ ಗ್ರಹಿಸಿ, ಅದನ್ನ ಸಂಪೂರ್ಣ ರೀತಿಯಲ್ಲಿ ಅರ್ಥೈಸಿಕೊಂಡು ಪಾಲಿಸಿದಾಗ ಈ ಕೀರ್ತನೆಯಲ್ಲಿ ಆಡಿದ ನುಡಿಗಳು ನನ್ನ ಜೀವನದ ಮೂಲಕ ಸತ್ಯತೆಯನ್ನು ಕಾಣುತ್ತವೆ. ದೇವರ ವಾಕ್ಯ ನಮ್ಮೆಲ್ಲರ ಬಾಳಿಗೆ ದಾರಿದೀಪ. ನಮ್ಮ ಬಾಳಿನ ಈ ಅಂಧಕಾರದಲ್ಲಿ ಆ ದೀಪದ ಬೆಳಕಿನಲ್ಲಿ ನಡೆಯುವಂತಹ ಪ್ರಯತ್ನವನ್ನು ಮಾಡೋಣ. ನಮ್ಮ ಪಾಪದ ಬೆಳಕು, ನಮ್ಮ ಅಸಹಾಯಕತೆಯ ಪಾಪದ ಕತ್ತಲು, ಅಸಹಾಯಕತೆಯ ಕತ್ತಲಿನಿಂದ ದೂರಾಗಲು ಒಂದೇ ಒಂದು ಇರೋ ದಾರಿ ನಮ್ಮ ದೇವರ ವಾಕ್ಯ. ಈ ದೈವ ವಾಕ್ಯವನ್ನ ಧ್ಯಾನಿಸೋಣ, ಪಾಲಿಸುವಂತಹ ಪ್ರಯತ್ನವನ್ನು ಮಾಡೋಣ. ಇಡೀ ಜಗತ್ತನ್ನೇ ಬದಲಾಯಿಸುವಂತಹ ಶಕ್ತಿ ವಾಕ್ಯಕ್ಕಿದೆ. ಯಾವಾಗ ನಾನು ಈ ವಾಕ್ಯವನ್ನ ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಪಾಲಿಸುತ್ತೇನೋ ಆಗ ಬದಲಾಯಿಸುವಂತಹ ಶಕ್ತಿ ನನ್ನ ಮೂಲಕ ಇಡೀ ಜಗತ್ತಿಗೆ ರವಾನೆಯಾಗುತ್ತದೆ. ಅಂತಹ ಸಾಧನಗಳು ನಾವಾಗೋಣ. ದೇವರ ವಾಕ್ಯ ಕೇವಲ ಒಂದು ಸಾಧಾರಣ ವಾಕ್ಯವಾಗಿರದೆ
ಯಾವುದೊಂದು ಪುಸ್ತಕದಲ್ಲಿ ಓದಿದಂತಹ ವಾಕ್ಯವಾಗಿರದೆ ನನ್ನ ಜೀವನವನ್ನು ಬೆಳಗುವಂತಹ, ನನ್ನ ಜೀವನದ ಮೂಲಕ ಬೆಳಗುವಂತಹ ಒಂದು ಶಕ್ತಿಯಾಗಲಿ, ಆ ದೇವರ ವಾಕ್ಯದಲ್ಲಿರುವಂತಹ ಶಕ್ತಿ ನನ್ನ ಜೀವನದಲ್ಲಿ ವ್ಯಕ್ತವಾಗಲಿ, ಆ ಶಕ್ತಿ ನನಗೆ ವೈಯಕ್ತಿಕವಾಗಿ ಅನುಭವಕ್ಕೆ ಬರಲಿ ಅಂತ ಇಂದು ಪ್ರಾರ್ಥಿಸೋಣ. ಆ ದೇವರ ವಾಕ್ಯದ ಶಕ್ತಿಯಿಂದ ನಮ್ಮನ್ನು ಮಾತ್ರವಲ್ಲ ಇಡೀ ಜಗತ್ತನ್ನು ಬದಲಾಯಿಸುವಂತಹ ಸಾಧನಗಳು ನಾವಾಗೋಣ. ಶಾಂತಿಯನ್ನ ಸಾರುವಂತಹ, ಪ್ರೀತಿಯನ್ನ ಸಾರುವಂತಹ, ಸಮಾಧಾನವನ್ನ ಸಾರುವಂತಹ ಆ ಶಕ್ತಿ ನಮ್ಮಲ್ಲಿ ಈ ದೇವರ ವಾಕ್ಯದಿಂದ ನಮಗೆ ಲಭಿಸುವಂತಾಗಲಿ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.